ಸದಸ್ಯರಲ್ಲಿ ಸದಾಕಾಲ ಮನಸ್ಸಿನಲ್ಲಿ ಉಳಿಯುವಂತಹ ಸೇವೆಯನ್ನು ಮಾಡಿ ಇವತ್ತು ನಮ್ಮ ಮುಂದೆ ಇಲ್ಲದ ವ್ಯಕ್ತಿ ಶ್ರೀ ಕರಿಬಸವಯ್ಯ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ವಾಣಿಜ್ಯ ಮಂಡಳಿ ಮತ್ತು ಉದ್ಯಮ ಒಂದು ನಿಮಿಷ ದೇವರ ಪ್ರಾರ್ಥನೆಯ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಕೃಷ್ಣ ಚ ಮುಂದೆ ಸಾಧನೆ ಬಗ್ಗೆ ವಾಣಿಜ್ಯ ಮಂಡಳಿ ಸದಾಕಾಲ ಸ್ಮರಿಸುತ್ತದೆ. ನಮ್ಮ ಮತ್ತೆ ಹೇಳಿದಾಗೆ ಬಹುಮುಖ ಪ್ರತಿಭೆ ಕೇವಲ ಚಿತ್ರೋದ್ಯಮ ಒಂದೇ ಅಲ್ಲ, ಸಾರ್ವಜನಿಕ ಜೀವನದಲ್ಲಿಯೂ ಅವರು ಎಷ್ಟೋ ಮಟ್ಟಿಗೆ ಪ್ರಗತಿಯನ್ನು ಸಾಧಿಸಿದ್ರು ಅಂತ. ಮೊನ್ನೆ ಆ ಸ್ವ ಸಂಸ್ಕಾರದ ದಿನದಿಂದ ಸಾರ್ವಜನಿಕರು ಅವರಿಗೆ ತೋರಿಸಿದ ಪ್ರೀತಿ ಮಮತೆ ಮಮಕಾರವನ್ನು ನೋಡಿದಾಗ ಮೇಲನ್ನ ನಟರಿಗಿಂತಲೂ ಗಂಭೀರ ಅಗಾಧವಾದ ಪ್ರೀತಿಯನ್ನ ಅವರು ಗಳಿಸಿದ್ರು. ಉದ್ಯಮದ ಪ್ರತಿಯೊಬ್ಬರ ಬಾಯಿನಲ್ಲೂ ಸಹ ಅವರ ನಟನೆ ಮಾತ್ರ ಅಲ್ಲ, ಹರಿಕತೆ ಆಗಲಿ ನಾಟಕಗಳಾಗಲಿ ಹಾಸ್ಯದ ಮೂಲಕ ಜನರ ಬದುಕಿನಲ್ಲಿ ಉಲ್ಲಾಸವನ್ನು ತಂದುಕೊಡ್ತಾ ಇದ್ದಂಥ ಜೀವ. ಎಲ್ಲೋ ಒಂದು ಕಡೆ ತನ್ನ ನೋವನ್ನ ಎಲ್ಲೂ ಹೇಳ್ಕೊಳ್ಳದೆ ಪರಪ್ರಪಂಚದಲ್ಲಿ ನಗ್ತ ನಗ್ತಾ ಇದ್ದಂಥ ಸ್ನೇಹ ಜೀವಿ ಕರಿಬಸವಯ್ಯನವರು. ಅವ್ರಿಗೊತ್ತಿಲ್ಲ, ಆದ್ರೆ ಇವತ್ತು ಮಧ್ಯಾಹ್ನ ನಾನು ಟಿವಿ ನೋಡ್ತಾ ಇದ್ದಾಗ ಅವ್ರು ನಟನೆ ಮಾಡಿದ್ದು ಪಾತ್ರ ಬರ್ತಾ ಇತ್ತು. ಇದು ಬಹುಶಃ ಇಂಥ ಒಂದು ಅವ್ರಿಗೆ ಇಲ್ಲದೇ ಇದ್ರು ಅವರ ನಟನೆಗಳು ಟಿವಿ ಮುಖಾಂತರ ಬರ್ತಾ ಇರೋದು, ಚಿತ್ರಗಳ ಮುಖಾಂತರ ಸದಾಕಾಲ ಜನರ ಮನಸ್ಸಿನ ಉಳಿಯೋದು, ಇದು ದೈವತತ್ವವಾದ ಕೊಡುಗೆ ಅಂತೇಳಿ ನಾನು ಭಾವಿಸ್ತೇನೆ. ಅವರ ಆತ್ಮಕ್ಕೆ ಇಡೀ ಉದ್ಯಮ ಶಾಂತಿಯನ್ನು ಕೋರಿದೆ. ಅವರ ಕುಟುಂಬ ಯುಗದಿಂದ ಹೊರಬರಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಭೆಗೆ ಬಂದಿರತಕ್ಕಂಥ ಹಿರಿಯರು ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಕರಿಬಸವಯ್ಯನವರ ಪ್ರತಿಭೆಯನ್ನ ಕುರಿತು ಇಲ್ಲಿ ಯಾರಿಗೂ ವಿವರಿಸಬೇಕಾದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವ್ರಿಗೆ ಎಷ್ಟು ಪ್ರತಿಭಾವಂತರು ಅನ್ನೋದು ಅವರ ರಂಗ ಚಟುವಟಿಕೆಗಳಿಂದ ಮತ್ತು ಚಲನಚಿತ್ರ ಚಟುವಟಿಕೆಗಳಿಂದ ತಾನೇ ತಾನಾಗಿ ಗೊತ್ತಾಗಿದೆ. ಮೂಲತಃ ಒಂದು ಕಾಲೇಜಲ್ಲಿ ಚಿಕ್ಕ ಉದ್ಯೋಗದಲ್ಲಿದ್ದ ಒಬ್ಬ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಬೆಳೆದು ಜನಪ್ರಿಯತೆ ಸಾಧಿಸಲು ಅಸಾಧಾರಣವಾದಂತಹ ಸಾಧನೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಏಕೆಂದ್ರೆ ನಮ್ಮ ದೇಶದಲ್ಲಿ ಎಲ್ಲೋ ಹಳ್ಳಿಗಾಡಿನಲ್ಲಿ ಹುಟ್ಟದಂತವರು, ವಿಶೇಷ ಸೌಲಭ್ಯ ಇಲ್ಲದಿರತಕ್ಕಂಥವರು, ಎಷ್ಟೇ ಪ್ರತಿಭೆ ಇದ್ರೂ ಅವಕಾಶಗಳಿಗೆ ಕಾಯಬೇಕಾಗಿರುತ್ತೆ. ಅವಕಾಶ ಸಿಕ್ಕದಾಗ್ಲೂ ಅವರಿಗೆ ಮನ್ನಣೆ ಸಿಗೋ ಸಂದರ್ಭಗಳು ಕಡಿಮೆ ಇರುತ್ತೆ. ಒಂದು ಸಂಕಲ್ಪದಿಂದ ಛಲದಿಂದ ಕರಿಬಸವಯ್ಯನವರು ತಮ್ಮ ನೆಲೆಯನ್ನ ತಾವೇ ಮೀರ್ತಾ ಬಂದಂತವರು. ರಂಗಭೂಮಿಗೆ ಬಂದರು, ರಂಗಭೂಮಿಯನ್ನು ಮೀರಿ ಸಿನಿಮಾಕ್ಕೆ ಬಂದರು, ತರಕತೆ ಮಾಡ್ತಾ ಇದ್ರು. ಹೀಗೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಲು ಮುಖಾಂತರ ಕರಿಬಸವಯ್ಯ ಬರೀ ಅವರು ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿತ್ತು. ಸುರೇಶ್ ಅವರು, ಟೆನ್ನಿಸ್ ಕೃಷ್ಣ ಎಲ್ಲ ಬಂದರು. ಆದರೆ ಹಿಂದಿನ ದಿವಸ ಇವರಿಗೆ ಅಪಘಾತ ಆಗಿತ್ತು. ಆಗ ಸಮಾರಂಭದಲ್ಲಿ ನಾವೆಲ್ಲ ಜ್ಞಾಪಿಸ್ಕೊಂಡ್ವಿ ಅವರನ್ನ, ಬೇಗ ಚೇತರಿಸಿಕೊಳ್ತಾರೆ ಅಂತ ಭಾವಿಸ್ಕೊಂಡಿದ್ರು. ನಾನು ಹಂಪೆಗೆ ಇದ್ದೆ ಅವರ ನಿಧನದ ಸಂದರ್ಭದಲ್ಲಿ. ಹಂಪೆನಿಂದ ಈ ವಿಷಯ ಕೇಳಿದಾಗಲೇ ನನಗೆ ನಿಜವಾಗೂ ಆಘಾತ ಆಯಿತು. ನನ್ನ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ರು, ಚಿತ್ರಗಳನ್ನು ಅಭಿನಯಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸ್ನೇಹಿತ ಆಗಿದ್ರು. ಅವರು ಹಾಸ್ಯ ನಟ ಅಂತ ಕರೀತಾರೆ ಅವರನ್ನ. ಆದ್ರೆ ಕೇವಲ ಹಾಸ್ಯ ನಟ ಅಲ್ಲ ಅವರು, ಅದೊಂದು ರೂಢಿ ಹಾಸ್ಯ ಪಾತ್ರಗಳನ್ನು ಮಾಡಿದ್ರಿಂದ. ಆದ್ರೆ ಅವ್ರು ಯಾವುದೇ ಪಾತ್ರವನ್ನು ಕೊಟ್ಟರು ತನ್ಮಯತೆಯಿಂದ ಮಾಡುವಷ್ಟು ಶಕ್ತಿಶಾಲಿಯಾಗಿದ್ದಂಥವ್ರು. ಒಂದೇ ಮಾತನಲ್ಲಿ ಹೇಳೋದಾದ್ರೆ ನಮ್ಮ ಈ ಹಾಸ್ಯ ನಟರ ಸಾಲಿನಲ್ಲಿ ನರಸಿಂಹರಾಜ್ ಅವರು ಗುಂಪಲ್ಲಿಗೆ ಒಂದು ಘನತೆ ತಂದುಕೊಟ್ರು. ಹಾಗೇನೆ ದ್ವಾರಕೀಶ್ ಅವರು ಮನುಷ್ಯನ ಕುಳ್ಳುತನಕ್ಕೆ ಒಂದು ಘನತೆ ತಂದುಕೊಟ್ರು, ತಮಗೆ ತಾವೇ ಗೆಲುವು ಮಾಡಿಕೊಳ್ತಾರೆ.
ಮಾಚಿರಣ್ಣನವರು ಬೈಗುಳಿಗೂ ಒಂದು ಸಾಮಾಜಿಕ ಮನ್ನಣೆ ತಂದುಕೊಟ್ರು. ಹಾಗೆ ಕರ್ಬಸ್ವಯ್ಯನವರು ಕರಿಬಣ್ಣಕ್ಕೊಂದು ಘನತೆ ತಂದುಕೊಟ್ರು. ಕರಿಬಣ್ಣ ಅನ್ನೋದನ್ನ ತಮಿಳು ತಾವೇ ತಮಾಷೆ ಮಾಡ್ಕೊಳ್ತಾರೆ. ಆ ತಮಿಳು ತಾವೇ ತಮಾಷೆ ಮಾಡ್ಕೊಳ್ತಾನೆ ಕರಿಬಣ್ಣಕ್ಕೂ ಒಂದು ಘನತೆ ಇದೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಬಹಳ ಅಪರೂಪದ ಸಾಧನೆ ಅಂತ. ಸ್ವಯಂ ಪ್ರೇರಣೆಯಿಂದ ಹೇಗೆ ಸಹಾಯ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಯೋಚಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಒಂದು ಎರಡನೇದು, ನಾವೆಲ್ಲ ಸೇರಿ ಇಂಥ ಸಂದರ್ಭಗಳಲ್ಲದೇನೆ ಯಾರು ತೊಂದರೆಯಲ್ಲಿರ್ತಾರೆ ಅಂತಹ ಕಲಾವಿದರಿಗೆ ಸರ್ಕಾರವೇ ನೇರವಾಗಿ ತನ್ನ ಅನೇಕ ಯೋಜನೆಗಳ ಮುಖಾಂತರವಾಗಿ ಸಹಾಯ ಮಾಡುವಂತ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಅಂತ ನಾನು ಪ್ರಾಧಿಕಾರದ ಅಧ್ಯಕ್ಷ ಆದಾಗಿನಿಂದ ಹೇಳ್ತಾ ಬಂದಿದ್ದೇನೆ. ಅಲ್ಲಿ ಅದು ಸಾಧ್ಯ ಇದೆ. ಅದು ಸರ್ಕಾರದ ಈಗಿರುವ ಯೋಜನೆಗಳಲ್ಲಿಯೇ ಇವರಿಗೆ ಆದ್ಯತೆಯ ಮೇಲೆ ಅನೇಕ ಪರಿಹಾರಗಳನ್ನು ಕೊಡೋಕೆ ಸಾಧ್ಯತೆ ಇದೆ. ಅದನ್ನ ಕುರಿತು ಈ ಸಭೆಯಲ್ಲ ಮುಂದೆ ಚರ್ಚೆ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಅದು ಕರಿಬಸವಯ್ಯನವರ ಆರ್ಥಿಕ ಸಂಕಷ್ಟಗಳನ್ನ ಅಥವಾ ಅವರ ಕುಟುಂಬದ ಆರ್ಥಿಕ ಸಂಕಷ್ಟಗಳನ್ನ ನೀಗುವ ಮುಖಾಂತರವಾಗಿಯೇ ಇದಕ್ಕೆ ನಾಂದಿ ಆಗಲಿ ಅಂತ ನಾನು ಹಾರೈಸ್ತಾ ಅವರಿಗೆ ಸಂತಾಪ ಅವ್ರನ್ನ ಟೆನ್ನಿಸ್ ಕೃಷ್ಣ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಆದ್ರೂ ಕರಿಬಸವ ಯಾಕಬೇಕು ಅಂದ್ರೆ ಅದೇ ಇದು ಅವೆಲ್ಲ ನೋಡ್ಬಿಟ್ಟು ಈಗ ಧರ್ಮದ ಜೋಡಿ ಸಿನಿಮಾ ನೋಡಿದ ಮೇಲೆ ಆ ಸಿನಿಮಾ ನಾವು ಬುಕ್ ಮಾಡಿದ್ವಿ. ನಾಲ್ಕು ಪೇರೊಳಗೆ ಆಕ್ಚುಲಿ ರಿಯಲ್ ಹೀರೋ ನಮ್ಮ ಕರಿಬಸವ ಉಮಾಶ್. ಆದ್ರೆ ಅವ್ರ ಕುಟುಂಬಕ್ಕೆ ಶಕ್ತಿ ಬರೋದು ಅವ್ರ ಆತ್ಮ ಶಾಂತಿ ಅವ್ರ ಕುಟುಂಬಕ್ಕೆ. ಆಮೇಲೆ ಸಿಎಂ ಒಂದು ನೆರವು ನೀಡ್ತೀನಿ ಅಂತ ಹೇಳಿದ್ದಾರೆ. ಆ ದಯವಿಟ್ಟು ಆ ಸ್ವಲ್ಪ ಮಾಡಿ ನಾವು ಬೇಕಾದ್ರೆ ಒಬ್ಬ ಮಹಾನ್ ಕಲಾವಿದ ನಮ್ಮ ಮೇಷ್ಟ್ರು ಹೇಳಿದಾಗೆ ಅವರು ಸಾಕಷ್ಟು ಹಾಸ್ಯ ಪಾತ್ರಗಳಲ್ಲಿ ಚಿತ್ರರಂಗದಲ್ಲಿ ಚಿರಪರಿಚಿತರಾಗಿದ್ದು ಸಹ ರಂಗಭೂಮಿಯಲ್ಲಿ ಅವರ ಭೀಮನ ಪಾತ್ರ ಇಂತಹ ಪಾತ್ರಗಳನ್ನ ನೋಡಿದಾಗ ನಮಗೆ ಒಂದು ಮೈ ಜುಮ್ ಅನ್ಸೋದು. ಯಾಕೆಂದ್ರೆ ಇವರು ಹಾಸ್ಯ ಪಾತ್ರ ಮಾಡ್ತಾ ಇದ್ದವರು ಭೀಮನ ಪಾತ್ರ ಮೀಸೆ ಗೀಸೆ ಎಲ್ಲ ಇಟ್ಕೊಂಡು ಅವ್ರು ಸ್ಟೇಜಿಗೆ ಬಂದ್ರೆ ಆ ಪರ್ಸನಾಲಿಟಿ ಆ ವಾಯ್ಸ್ ಅದು ಹೀಗೆ ಅಂತೇಳಿ ಬಳಸಕ್ ಸಾಧ್ಯ ಇಲ್ಲ. ಈ ರೀತಿ ಬಹುಮುಖ ಪ್ರತಿಭೆ ಮತ್ತೆ ಅವರು ಸ್ನೇಹ ಜೀವನದಕ್ಕೆ ಬಹಳಷ್ಟು ಉದಾಹರಣೆಗಳು ನನಗೆ ಪರ್ಸನಲ್ ಆಗಿದೆ. ಅನೇಕ ವಿದ್ಯಾರ್ಥಿಗಳಿಗೆ ಅವರು ಶೇಷಾದ್ರಿ ಪುರಂ ಕಾಲೇಜಲ್ಲಿ ಕೆಲಸ ಮಾಡುವಾಗ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡಿಸೋದು, ಬೇರೆ ಮತ್ತೊಂದು ವಿದ್ಯೆಗೆ ಒಂದು ಸಹಾಯವನ್ನು ಮಾಡೋದು, ಉತ್ಸಾಹವನ್ನು ತುಂಬೋದು, ಪ್ರೋತ್ಸಾಹವನ್ನು ತುಂಬೋದು, ಬಹಳಷ್ಟು ಕೆಲಸಗಳನ್ನು ನಾವು ಮಾಡಿದ್ವಿ. ಇಂಥ ಒಬ್ಬ ಅತ್ಯಂತ ಸರಳ ಮತ್ತು ಸ್ನೇಹಜೀವಿನ ಇಷ್ಟು ಬೇಗ ಕಳ್ಕೊಂಡಿರೋದು ನಿಜಕ್ಕೂ ಇಡೀ ಉದ್ಯಮಕ್ಕೆ ಮತ್ತು ಕನ್ನಡ ಚಿತ್ರರಸಿಕರಿಗೆ ಒಂದು ಆಘಾತ ಖಂಡಿತ ಆಗಿದೆ. ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ಕೊಟ್ಟು ಅವರ ಅಗಲಿಕೆಯಿಂದ ಆಗಿರ್ತಕ್ಕಂತಹ ದುಃಖವನ್ನು ಬರೆಸುವಂತಹ ಶಕ್ತಿಯನ್ನು ಅವರ ಬಂಧು ಮಿತ್ರರಿಗೆ ನೀಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸಹ ಕರಿಬಸವಯ್ಯನವರು ಮತ್ತು ನಾನು ಇಬ್ಬರು ಒಂದೇ ಬಡಾವಣೆಯಲ್ಲಿ ಇರ್ತಕ್ಕಂಥ ನಂದಿನಿ ಲೇಔಟ್ನಲ್ಲಿ ಅವರು ಆರು ವರ್ಷಗಳಿಂದ ನನಗೆ ಪ್ರತಿನಿತ್ಯ ಅಂದರೆ ಅವರು ಓಡಾಟದಲ್ಲಿ ನಮ್ಮ ಸಂಬಂಧಿ ನೆರೆವಾರೆ ಅಂತ ಹೇಳಿದ್ರೆ ಅವಾಗವಾಗ ನಾವು ಭೇಟಿ ಆಗ್ತಾ ಇದ್ವಿ. ಆಮೇಲೆ ನಮ್ಮ ಬಡಾವಣೆಯ ಯಾವುದೇ ಕಾರ್ಯಕ್ರಮ ಆದರೂ ಅವರನ್ನು ಅಲ್ಲಿಗೆ ಕರೀತಾ ಇದ್ರು, ನನ್ನನ್ನು ಸಹಜವಾಗಿ ಕರೀತಾ ಇದ್ರು. ಹೀಗಾಗಿ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇದ್ವಿ. ಅವ್ರ ಮನೆಗೂ ನಾನು ಬಹಳ ಸಲ ಹೋಗಿದ್ದೆ, ಬಹಳಷ್ಟು ಮಾತಾಡಿದ್ವಿ. ಒಬ್ಬ ಆತ್ಮೀಯ ಗೆಳೆಯನ್ನು ನಾವು ಕಳ್ಕೊಂಡ್ವಿ ಈ ಸಂದರ್ಭದಲ್ಲಿ ಅಂತ ನನಗೆ ಬಹಳ ಅಂದರೆ ಎಷ್ಟು ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಕೌಟುಂಬಿಕ ಪರಿಸ್ಥಿತಿ ಬಗ್ಗೆ ಯಾವತ್ತು ತಲೆ ಕೆಡಿಸ್ಕೊಂಡು ಅವ್ರದ್ದು ಅವರ ಮನೆಗೆ ಹೋದಾಗ ಒಳ್ಳೆ ಆತಿಥ್ಯವನ್ನು ಕೊಡ್ತಾ ಇದ್ರು. ಎಷ್ಟು ಕಾರ್ಯಕ್ರಮಗಳಿಗೆ ಬಂದಾಗ ಕೆಲವರು ಕರಿಬಸವಯ್ಯನವರನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ಅಂತೇಳಿ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡೋಗಿತ್ತು ಉಂಟು. ಆ ಥರದ ಒಂದು ಒಡನಾಟ ನಮಗೆ ಬಹಳ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಬಹಳ ಗೌರವದಿಂದ ಒಂದು ಚರ್ಚೆಯನ್ನು ನಮ್ಮ ಜೊತೆ ನಡೆಸ್ತಾ ಇದ್ರು. ಅಂತ ಒಬ್ಬ ಆತ್ಮೀಯ ಗೆಳೆಯನ್ನು ನಾನು ಏನು ನಮ್ಮ ನೆರೆಮನೆಯವರು ಕಳ್ಕೊಂಡ ಒಂದು ಆಘಾತ. ನಾನು ಕರಿಬಸವಯ್ಯ ಮತ್ತೆ ಮುರುಳಿಯವರು ಶೇಷಾದ್ರಿ ಪುರಂ ಕಾಲೇಜಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅಂತ ಲ್ಯಾಬ್ ಅಸಿಸ್ಟೆಂಟ್ ಆಗಿದ್ದಾಗ ಕೂಡ ನಮ್ಮ ಜೊತೆ ಇದ್ದಂತ ಮನುಷ್ಯ. ಬಹುಶಃ ತುಂಬಾನೇ ಒಂದು
ಮಾನವೀಯತೆ ಮೌಲ್ಯಗಳಿಗೆ ತುಂಬಾ ಬೆಲೆ ಕೊಡುವಂತ ಮನುಷ್ಯ. ಆತನಿಗೆ ಊಟ ಇಲ್ಲದೆ ಇದ್ರು ಕೂಡ ಇನ್ನೊಬ್ಬರ ಬಗ್ಗೆ ಅನುಕಂಪ ಇಟ್ಕೊಂಡು ಮಾತಾಡುವಂತ ಒಬ್ಬ ಮನುಷ್ಯ. ಒಂದು ದೌರ್ಭಾಗ್ಯ ಅಂದ್ರೆ ನಮ್ಮ ಕಡೆಯ ಚಿತ್ರ ಮಂಜುನಾಥ ಎಲ್ ಎಲ್ ಬಿ ಅವನ ಜೊತೆ ಕಡೆಯ ಚಿತ್ರವಾಯಿತು. ನಾನು ಕೂಡ ಸಾಕಷ್ಟು ತಮಾಷೆ ಮಾಡಿಕೊಂಡು ದೃಶ್ಯ ಮಾತಿನಲ್ಲಿ ತುಂಬಾನೇ ಆತನ ಇಟ್ಕೊಂಡು ಪ್ರೋಗ್ರಾಮ್ ಎಲ್ಲ ಮಾಡಿದಾಗ ನನ್ನ ಮನಸ್ಸಲ್ಲಿ ಅನಿಸ್ಲೇ ಇಲ್ಲ ಇದು ಬಹುಶಃ ಕಡೆ ಅಂತ ನನಗೆ ಅನಿಸ್ಲೇ ಇಲ್ಲ. ನನಗೆ ತುಂಬಾ ದುಃಖ ಆಗಿದ್ದೇನು ಅಂದ್ರೆ ಇವತ್ತು ಕೆಲಸಕ್ಕೆ ಬರದೇ ಇರುವಂತ ಒಂದು ಕ್ರಿಕೆಟ್ ಅನ್ನ ಇಟ್ಕೊಂಡು ನಾವೆಲ್ಲ ಕಲಾವಿದರು ಅಲ್ಲೆಲ್ಲ ಏನೋ ಮಾಡಕ್ ಬಿಡ್ತಾ ಇದೀವಿ, ಜೊತೆಲಿರೋ ಒಬ್ಬ ಕಲಾವಿದನಿಗೆ ಗೌರವ ಕೊಡೋಕ್ಕೆ 100 ಜನ ಬರ್ಲಿಲ್ವೆ ಅಂತ ಒಂದು ನೋವು ನನಗೆ ಬಹಳನೇ ಕಾಡ್ತಾ ಇದೆ. ಬಹುಶಃ ಅದು ಯಾರನ್ನ ನೋವಾಗುತ್ತೋ ಯಾರು ಬಿಡುತ್ತೋ ನಾನು ಸ್ವಲ್ಪ ನೇರವಾಗಿ ಮಾತಾಡ್ಬಿಡ್ತೀನಿ. ರಾಜ್ಕುಮಾರ್ ಅವರು ಇದ್ದಾಗ ಈ ಕಲಾವಿದ ಸಂಘದಲ್ಲಿ ಇದ್ದಂಥ ಗೌರವ ಇವತ್ತು ಎಲ್ಲಿ ಹೋಗ್ತಾ ಇದೆ ಅಂತ ನಾವೆಲ್ಲ ಯೋಚನೆ ಮಾಡುವಂಥ ಸ್ಥಿತಿದಲ್ಲಿ ಬಿಟ್ಟಿದ್ದೀನಿ. ನನಗೂ ಅನಿಸ್ತು ಗಾಡಿನಲ್ಲಿ ಬರ್ತಾ ಬಹುಶಃ ನಾಳೆ ನಾನು ಸುತ್ತರೂ ಕೂಡ ಹಿಂಗೆ ಅಲ್ಲೋ ನಮ್ಮ ಅಪ್ಪ ಅವಸ್ಥೆಗೆ ಮಾತಾಡಿ ಮರ್ತುಬಿಡ್ತಾರೆ ನಮ್ಮ ಸಹಪಾಠಿಗಳು ನೆನೆಸ್ಕೊಳ್ತಾರೆ ಮನಸ್ಸಿನಲ್ಲಿ. ಪಾಪ ಅವ್ನು ಆಡಿದ ಮಾತು ನಿಜವಾಗ್ಲು ನನಗೆ ತುಂಬ ಅಯ್ಯೋ ಅನಿಸ್ತು. ತುಂಬ ಕಷ್ಟಪಟ್ಟು ನನ್ನ ಮಗಳು ಮದುವೆ ಮಾಡಿದ್ದೆ ಜಗಣ್ಣ, ತೀರ್ಪನ್ನು ಕೈ ಕೊಟ್ಬಿಟ್ಟೆ, ನನ್ನ ಮಗಳನ್ನ ಕಳ್ಕೊಂಡೆ, ಈಗ ಕಷ್ಟಪಟ್ಟು ಎರಡನೇ ಮಗಳು ಮದುವೆ ಮಾಡಿದ್ದೀನಿ, ತಕ್ಕಮಟ್ಟಿಗೆ ಸ್ವಲ್ಪ ಉಸಿರಾಡ್ತಾ ಇದ್ದೀನಿ, ಇರೋ ಮನೇನ ಒಂಚೂರು ರಿಪೇರಿ ಮಾಡ್ಕೊತ ಇದ್ದೀನಿ, ನನಗೆ ತಿಳಿದಿದ್ದೇನೆ ಸ್ವಲ್ಪ ವಾಸ್ತು ವಿಸ್ತು ಸರಿ ಮಾಡ್ತಾರೆ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ ಇದು ತಕ್ಕಮಟ್ಟಿಗೆ ಇದ್ದೀನಿ ಅಂತ ಕೇಳಿದ್ದು ಕಳೆದ ಮಾತು. ಇವತ್ತು ಅದು ಇತಿಹಾಸ ಕೂಡ ಸೇರ್ಕೊಳ್ಳೋ ಥರ ಆಗಿತ್ತು. ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಕಲಾವಿದ ಬಹುಶಃ ಅವನಷ್ಟು ಭಾವನಾಜೀವಿ ನೋವು ಯಾರು ಇರೋದು ಸಾಧ್ಯ ಇಲ್ಲ. ನಾವೆಲ್ಲ ಪರದೆ ಮೇಲೆ ಊಟ ನೋವು ತೋರಿಸ್ಬಿಟ್ಟಿದ್ದೆ, ರಾಜು ಮಹಾರಾಜು ಎಲ್ಲ ತಿಳಿಸ್ಗಳನ್ನ ಹಾಕೊಂಡು ಪಾತ್ರ ಮಾಡ್ತೀವಿ, ಅದು ಬರೀ ಪಾತ್ರವಾಗಿ ಉಳಿತಂತೆ ನಿಶ್ಚಯದಲ್ಲಿ ಕಲಾವಿದನಿಗೆ ಅವನದೇ ಆದಂಥ ಭಾವನೆ ಕುರಿತು ಅಂತ. ಬಹುಶಃ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆಲ್ಲ ನೋವಾಯಿತು. ನಾನು ಕೂಡ ನಮ್ಮ ಗೃಹಮಂತ್ರಿಗಳು ನಾವು ಇವತ್ತು ಮುಖ್ಯಮಂತ್ರಿಗಳ ಹತ್ರ ವಿಶೇಷವಾಗಿ ನಾವು ಹೋಗಿದ್ದಕ್ಕೆ ತುಂಬ ಧನ್ಯವಾದ ಅರ್ಪಿಸಿದಾಗ ಅವರು ಬಳಗದಲ್ಲಿ ಒಂದು ಮಾತು ಬಂತು, ಅಂದರೆ ಇಷ್ಟು ಜನ ಕಲಾವಿದರಿದ್ದೀರ ಯಾರು ಕಡೆಗೆ ಕಾಣಿಸ್ಲಿಲ್ವಲ್ರಿ ಅಂತ ಅಂದರು. ತುಂಬ ನೋವಾಯಿತು ನಮಗೆ, ಅದು ಸರಿ ಅನ್ನಿಸ್ತು. ಅವರು ತುಂಬ ತೀಕ್ಷ್ಣವಾಗಿ ಗಮನಿಸ್ತಾರೆ ಸೊಸೈಟಿನಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಭಾಳ ನೋವಾಯಿತು. ಒಬ್ಬ ಕಲಾವಿದಾಗಿ ನನಗೆ ಪರ್ಸನಲಿ ನೋವಾಯಿತು. ಎಲ್ಲರೂ ಮಹಾನೀಯರಿದ್ದಾರೆ ನೋಡಿ, ಇದನ್ನು ಕೂತಿದ್ದಾರೆ ಅವ್ರ ಪದ್ಧತಿಯಲ್ಲಿ ನಮ್ಮವನ್ನು ಭಾವನೆ ಕೊಟ್ಟಿದ್ದಾರೆ. ಇದು ಎಲ್ಲರೂ ಮಾಡಬೇಕಾಗಿ, ಪ್ರತಿಯೊಬ್ಬರು ಕಲಾವಿದರು ಒಂದು ಚಿತ್ರವನ್ನು ನಿಲ್ಲಿಸಿ ಬಂದು ಮತ್ತು ಒಂದು ಸಾಥ್ ಕೊಟ್ಬಿಟ್ಟಿದ್ರೆ ಬಹುಶಃ ಅದೆಲ್ಲ ಒಂದು ಇತಿಹಾಸ ನೋಡಿ ಎಷ್ಟು ಒಗ್ಗಟ್ಟಿದೆ ಅವರಲ್ಲಿ, ಎಷ್ಟು ಪ್ರೀತಿ ಇದೆ ಪರಸ್ಪರ ಅನ್ನೋದು ಸಂದೇಶ ಉಂಟಾಯಿತು. ಸಾರ್ವಜನಿಕ ಕ್ಷೇತ್ರದಲ್ಲಿ ಮಕ್ಕಳು ಕುಗ್ಗಿದ್ದಾರೆ, ಕೆಲಸಕ್ಕೆ ಬಂದರೆ ಕ್ರಿಕೆಟ್ ನಿಂತ್ಕೊಂಡು ಒಬ್ಬ ಸತ್ಯ ಒಬ್ಬ ಕಲಾವಿದನ ಗೌರವ ಕೊಡೋದೇನೋ ಅಂತ ಈ ಸ್ಥಿತಿಯಲ್ಲಿ ಇರೋರೆಲ್ಲ ಯಾವ ಕಲಾವಿದರಿ ಅಂತ ನನ್ನ ಮುಂದೆನೇ ಇವತ್ತು ಪೊಲೀಸ್ ಮನೆ ಹೇಳಿದಾಗ ನನಗೆ ಹೇಳ್ತಿದ್ದಾರೆ. ನನಗೆ ಈ ಸಮಯದಲ್ಲಿ ಹೇಳ್ಬಿಡ್ಬೇಕು ಅಂತ ಅಟ್ಲೀಸ್ಟ್ ಈಗಲಾದ್ರೂ ತಿಳ್ಕೊಂಡು ನಮ್ಮದು ಇದು ಮನೆ ಈ ಕಲಾರಂಗ ಬಂದು ಡಿಫ್ರೆನ್ಸ್ ಇಲ್ಲ, ದುಡ್ಡು ಹಾಕೋನು ಥಿಯೇಟರ್ ಅವನು ಅಥವಾ ಎಲ್ಲ ನಾವೆಲ್ಲ ಒಂದು ಮನೆಯವರು, ಒಬ್ಬರಿಗೆ ತೊಂದರೆ ಆದಾಗ ಎಲ್ಲರೂ ಚೇಂಜಿಂಗ್ ಥರ ಬಂದು ಜಾಯ್ನ್ ಆಗೋದಿಲ್ಲ. ಅದೇ ನಿಜವಾಗ್ಲೂ ಒಂದು ಒಗ್ಗಟ್ಟಿನ ಇತಿಹಾಸ ಬರಬೇಕು. ನಾವು ಸುಮ್ಮನೆ ಕೂತ್ಕೊಂಡು ಎಲ್ಲ ತಮಿಳು ತೆಲುಗು ಚಿತ್ರರಂಗ ಮಾತಾಡ್ತೀವೋ ಒಗ್ಗಟ್ಟು ನೋಡಿ ಒಗ್ಗಟ್ಟು ನಾವು ಯಾರೋ ಅದನ್ನೋ ಪ್ರಯತ್ನ ಪಡ್ತೀನಿ. ಅಟ್ಲೀಸ್ಟ್ ಈ ಪುಣ್ಯಾತ್ಮದಿಂದ ಆದರೂ ಇನ್ನು ಮುಂದೆ ಆ ಒಗ್ಗಟ್ಟು ಇರಲಿ, ಒಬ್ಬೊಬ್ಬರು ಪ್ರೀತಿಯಿಂದ ಗೆಲ್ಲಬೇಕಂದ್ರೆ ಈಗ ಒಂದು ನೆನಪಾಗೋದ, ನಾಳೆ ನಾವು ಹೋದ್ರೆ ನಾವು ನೆನಪಾಗೋಗ್ತೀವಿ, ಇದ್ದ ಚೆನ್ನಾಗಿದ್ವಿ ಅನ್ನಿಸ್ಕೋಬೇಕು ಅನ್ನೋ ಸ್ಥಿತಿ ತಲುಪಿದ್ವಿ. ಉದ್ಯಮದಲ್ಲಂತೂ ಇವತ್ತು ನಾನು ತುಂಬ ಹೆಮ್ಮೆ ಪಡ್ತೀನಿ. ಈಗಿರುವಂತಹ ಟೀಮು ನಮ್ಮ ಚೇಂಬರ್ ಇದೆ ಅಂದರೆ ಪ್ರತಿಯೊಂದನ್ನು ಕೂಡ ಕಾಳಜಿ ವಹಿಸಿ, ಚಿಕ್ಕ ವಿಚಾರ ಆಗಲೇ ದೊಡ್ಡ ವಿಚಾರ, ಭಾಳ ಗೌರವಾನ್ವಿತವಾಗಿ ಒಂದು ಸತ್ಯ ಗೌರವದಿಂದ ನಡೆದಂತಿದೆ. ಅದಕ್ಕೆ ನಾನು ತುಂಬ ಆಭಾರಿ ಎಲ್ಲ ಇಡೀ ಚಿತ್ರರಂಗದ ಪರವಾಗಿ ನಮ್ಮ ಕಲಾವಿದ ಸಂಘಕ್ಕಿಂತ ನಿಮ್ಮನ್ನು ನಾನು ಆಭಾರಿ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಗುರುಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಒಂದು ಪತ್ರ ಹಾಕಿದ್ದೀನಿ, ಈ ಥರ ವಿಶೇಷವಾದ ಒಂದು ಅನುದಾನ ಬಿಡುಗಡೆ ಮಾಡಿದ್ರು, ತಾವು ಕೂಡ ಜೊತೆ ಸೇರಿದ್ರೆ ನಿಜವಾಗ್ಲೂ ಅದೊಂದು ಮಾದರಿ ಆಗುತ್ತೆ. ನಾಳೆ ದಿನ ಗುರುಗಳು ಹೇಳ್ದಂಗೆ ಈ ಉದ್ಯಮದಲ್ಲಿ ಎಲ್ಲರೂ ಚೆನ್ನಾಗಿಲ್ಲ. ನಾನು ಇವತ್ತು ಕೆಲವು ಪ್ರಶ್ನೆ ಉತ್ತರ ಕೊಟ್ಟೆ, ನೀವು ನೋಡಿದಂಗೆ ಬೆಳ್ಳೆಣ್ಸೋಳ್ ಹತ್ತು ಹತ್ತು ಜನ ಕಲಾವಿದರು ಬಿಟ್ಟರೆ ಎಲ್ಲರೂ ಮೋಣೆ ಬದುಕಲಿದ್ದಾರೆ, ಯಾರು ಗೊತ್ತಿಲ್ಲ ಅದು ಕತೆ. ಬರೀ ನಮ್ಮನ್ನ ಪರದೆ ಮೇಲೆ ಬಟ್ಟೆ ಹಾಕಿರೋದು ನೋಡಿ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ ಈ ಥರ ಇದೆ ಅಂತ. ನಿಜವಾಗ್ಲೂ ಆತರೆಲ್ಲ ಉದ್ಯಮದಿಗೆಲ್ಲ ಸ್ಥಾಪನೆ ಮಾಡಿದ್ರೆ ನಿಜವೇ ಕೂತ್ಕೊಂಡು ನಾವು ಮಾತಾಡಿ ಅದನ್ನು ಅನುಷ್ಠಾನ ತೋರಿಸ್ಬೇಕಾಗಿದೆ. ನಾನು ಒಳ್ಳೆ ಗಣ್ಯ ಜೊತೆ ಇಷ್ಟು ದಿನ 30 ವರ್ಷ ನಡ್ಕೊಂಡು ಬಂದರು, ತುಂಬ ಪಾತ್ರಗಳನ್ನ ಮಾಡಿ ಅವನು ಸತ್ತಾಗ